ಶ್ರೀ ಶ್ರೀಗುರುಭ್ಯೋ ನಮ ಹರಿ ಜಲಜೇಷ್ಠನಾರಗದೀಶಪದಾಶ್ರಯ ಜಗತೀತಲ ವಿಖ್ಯಾತ ಜಗನ್ನಥ ಗುರುಂಭೆ ಶುಕವತ್ ಸಮ್ಯಕ್ ಶಿಕ್ಷಿಸ್ಪಾಲುಮ್ಯಾತ್ಮತೀರ್ಥ್ಯಾನ್ ವಂದೇ ವಿದ್ಯಾ ಗುರುನ್ ಇವತ್ತಿನ ದಿನ ಮತ್ತ ಸಾರದಲ್ಲಿ ಇಪ್ಪತ್ತೆರಡನೇ ಸಂಧಿ ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಪದ್ಯಗಳ ಪಾಠವನ್ನು ತಿಳಿಯೋಣ ಇಪ್ಪತ್ತ್ ಮೂರನೇ ಪದ್ಯದಲ್ಲಿ ಜಗನ್ನಾಥದಾಸರು ಭಗವಂತನಿಗೆ ಕರೆಯತಕ್ಕಂತಹ ಇನ್ನು ಕೆಲವು ಶಬ್ದಗಳ ವಿವರಣೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಭಗವಂತ ಯಾವ ಕಾರಣಕ್ಕಾಗಿ ಬೇರೆ 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 ಶಬ್ದಗಳಿಂದ ವಾಚ್ಯನಾಗಿದ್ದಾನೆ ಕೊನೆಯದಾಗಿ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೇ ಪದ್ಯಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ದೇವರಿಗೆ ಜ್ಞಾನದ ಅಂತ ಕರೆಯೋದುಂಟು ಮಾನದ ಅಂತ ಕರೆಯೋದುಂಟು ವದಾನ್ಯ ಅಂತ ಕರೀತಾರೆ ಯಾತಕ್ಕೆ ಜ್ಞಾನದ ಮಾನದ ವದಾನ್ಯ ಅಂತ ಕರೀತಾರೆ ಆ ವಿಚಾರವನ್ನ ಈ ಇಪ್ಪತ್ತ್ ಮೂರನೇ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ಜ್ಞಾನದನು ಶಾಸ್ತ್ರದಿ ಮಾನದನು ವಸನದಿ ಧನಶೀಲ ಸುಬುದ್ಧಿಯೊಳಗೆ ವದನ್ಯನೆನಿಸುವ ವೈನೇಯವರೂ ತತ್ತಸ್ಥಾನದಲ್ಲಿ ತತ್ತ ಸ್ವಭಾವಗಳಾನುಸಾರ ಚರಿತ್ರೆಗಳ ಮಾಡುತ್ತಲೆನೆಲೆ ಸಿಪ್ಪ ನೋಡಿ ಶಾಸ್ತ್ರದಿ ಜ್ಞಾನದನು ಎಂದೆನೀಪ ಭಗವಂತ ಶಾಸ್ತ್ರಗಳಲ್ಲಿದ್ದು ಜ್ಞಾನದ ಅಂತ ಕರೆಸಿಕೊಳ್ತಾ ಇದ್ದಾನೆ ಭಗವಂತನ ಅದ್ಭುತವಾದ ಹಿರಿಮೆಯನ್ನ ಮಹಿಮೆಯನ್ನ ಗಿರಿಮೆಯನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದಾಗ ನಮಗೆ ಜ್ಞಾನ ಬರುತ್ತದೆ ಶಾಸ್ತ್ರಗಳ ಅಧ್ಯಯನದಿಂದ ನಮಗೆ ಯಾತಕ್ಕ ಜ್ಞಾನ ಬರೋದು ನಾನು ಓದಿದ್ದೇನೆ ಬರುತ್ತದೆ ಇಷ್ಟು ಮಾತ್ರ ಅಲ್ಲ ಅವುಗಳ ಒಳಗೆ ಭಗವಂತ ಸನ್ನಿಹಿತನಾಗಿ ನಮಗೆ ಜ್ಞಾನಪ್ರದನಾಗಿದ್ದಾನೆ ಅದಕ್ಕೆ ನಮಗೆ ಜ್ಞಾನ ಬರ್ತಕ್ಕಂಥದ್ದು ಕೇವಲ ಓದಿದರೆ ಜ್ಞಾನ ಬರೋದಾದ್ರೆ ಎಲ್ಲರಿಗೂ ಜ್ಞಾನ ಬರಬೇಕಾಗಿತ್ತು ಹಾಗಲ್ಲ ಆಯಾ ಜೀವನ ಸ್ವಭಾವ ಯೋಗ್ಯತೆಗೆ ತಕ್ಕಂತೆ ಭಗವಂತ ಶಾಸ್ತ್ರಗಳಲ್ಲಿ ಸನ್ನಿಹಿತನಾಗಿ ನಾವು ಶಾಸ್ತ್ರಾಧ್ಯಯನ ಮಾಡಿದಾಗ ಅವುಗಳಿಂದ ಭಗವಂತ ನಮಗೆ ಜ್ಞಾನವನ್ನು ನೀಡುತ್ತಾನೆ ಅದಕ್ಕೆ ದೇವರಿಗೇನು ಕರೀತಾರೆ ಜ್ಞಾನದ ಅಂದ್ರೆ ಶಾಸ್ತ್ರಗಳಲ್ಲಿ ತಾನು ಸನ್ನಿಹಿತನಾಗಿ ಜ್ಞಾನದಾಂತ ಭಗವಂತ ಕರೆಸಿಕೊಳ್ತಾ ಇದ್ದಾನೆ ಅಂತ ಅರ್ಥ ಶಾಸ್ತ್ರದಿ ಜ್ಞಾನದನುಯಂದ್ಯನೀಪ ಎರಡನೇದಾಗಿ ವಸನದಿ ಮಾನದನು ಎಂದೆನೀಪ ವಸನ ಅಂದ್ರೆ ಬಟ್ಟೆ ವಸ್ತ್ರಗಳು ಭಗವಂತ ವಸ್ತ್ರದಲ್ಲಿ ಸನ್ನಿಹಿತನಾಗಿದ್ದು ಅಂತ ಕರೆಸಿಕೊಳ್ತಾ ಇದ್ದಾನೆ ನೋಡಿ ನಾವು ಹುಟ್ಟುಕೊಳ್ಳುವ ವಸ್ತ್ರ ನಮ್ಮ ಮಾನವನ್ನ ಸಂರಕ್ಷಣೆ ಮಾಡುತ್ತದೆ ನಮ್ಮ ಮರ್ಯಾದೆಯನ್ನು ಕಾಪಾಡುತ್ತದೆ ನಮ್ಮ ವಸ್ತ್ರ ವಸ್ತ್ರದಲ್ಲಿದ್ದು ದೇವರು ನಮ್ಮ ಮರ್ಯಾದೆಯನ್ನು ಕಾಪಾಡುವಂತೆ ಅದಕ್ಕೆ ಒಂದು ಶಕ್ತಿ ಕೊಟ್ಟದ್ದು ಅದು ಪರಮಾತ್ಮ ಶ್ರೀಪತಿರ್ ಮಾನದೋನಹ ಅಂತ ಹೇಳಿದ್ದುಂಟು ಕೇವಲ ಬಟ್ಟೆ ಮಾತ್ರ ನಮ್ಮ ಮಾನ ಮುಚ್ಚೋದಲ್ಲ ಬಟ್ಟೆಯಲ್ಲಿ ಸನ್ನಿಹಿತನಾದ ಭಗವಂತನೇ ನಮ್ಮ ಮಾನವನ ಮುಚ್ಚುತ್ತಾ ಇದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು ಆದ್ರಿಂದ ವಸನದಿ ವಸ್ತ್ರದಲ್ಲಿದ್ದು ಪರಮಾತ್ಮ ಮಾನದನಾಗಿದ್ದಾನೆ ಅಂದ್ರೆ ಮಾನಪ್ರದನಾಗಿದ್ದ ಮಾನಪ್ರದನಾಗಿದ್ದಾನೆ ಅಂತ ಅರ್ಥ ದಾನಶೀಲಸು ಬುದ್ಧಿಯೊಳಗೆ ಬ ಧಾನ್ಯ ಇದ್ದಾರೆ ನೋಡಿ ದಾನಶೀಲವಾದ ಒಳ್ಳೆ ಬುದ್ಧಿ ಒಳಗೆ ಪರಮಾತ್ಮ ತಾನಿದ್ದು ವದಾನ್ಯ ಅಂತ ಕರೆಸಿಕೊಳ್ತಾ ಇದ್ದಾನೆ ಅಂತ ಅರ್ಥ ಅಂದ್ರೆ ಅಭಿಪ್ರಾಯ ಯಾರು ದಾನವನ್ನು ನೀಡುತ್ತಾ ಇದ್ದಾರೆ ದಾನವನ್ನು ನೀಡುವ ವ್ಯಕ್ತಿಗಳಲ್ಲಿ ಪರಮಾತ್ಮ ತಾನು ವದಾನ್ಯ ಎಂಬ ಹೆಸರಿನಿಂದ ಸನ್ನಿಹಿತನಾಗಿ ದಾನ ಕೊಡುವ ಬುದ್ಧಿಯನ್ನ ಭಗವಂತ ಕೊಡ್ತಾನೆ ಇವರಿಗೆ ದಾನ ಕೊಡಬೇಕು ಈ ಪದಾರ್ಥ ದಾನ ಕೊಡಬೇಕು ನಾನು ನಿರಂತರ ದಾನ ಧರ್ಮ ಮಾಡಬೇಕು ಈ ಬುದ್ಧಿ ಬರೋದು ಯಾವಾಗ ಕೇವಲ ನಮಗೆ ಶ್ರೀಮಂತಿಕೆ ಇದ್ರೆ ಮಾತ್ರ ಅಲ್ಲ ಶ್ರೀಮಂತಿಕೆ ಇದ್ದವರೆಲ್ಲ ದಾನ ಮಾಡೋದಿಲ್ಲ ದೇವರು ದಾನ ಮಾಡುವವರಲ್ಲಿ ವದಾನ್ಯ ಎಂಬ ಹೆಸರಿನಿಂದ ಕರೆಸಿಕೊಂಡು ಅವನ ಪ್ರೇರಣೆಯಾದರೆ ದಾನ ಮಾಡುವ ಬುದ್ಧಿ ನಮಗೆ ಬರುತ್ತದೆ ಆದ್ದರಿಂದ ದಾನ ಮಾಡುವವರಲ್ಲಿ ಅವರ ಸದ್ಬುದ್ಧಿಯಲ್ಲಿ ಭಗವಂತ ಸನ್ನಿಹಿತನಾಗಿ ವದಾನ್ಯ ಅಂತ ಕರೆಸಿಕೊಳ್ತಾ ಇದ್ದಾನೆ ದಾನಶೀಲಸು ಬುದ್ಧಿಯೊಳಗೆ ಹೇಳ್ತಾ ಇದ್ದಾರೆ ಅದನ್ನೇ ದಾನಶೀಲವಾಗಿರತಕ್ಕಂಥ ಒಳ್ಳೆ ಬುದ್ಧಿಯ ಒಳಗೆ ಭಗವಂತ ವದಾನ್ಯ ಅಂತ ಕರೆಸಿಕೊಳ್ತಾ ಇದ್ದಾನೆ ನೋಡಿ ವೈನತೆಯವರುಥ ಅಂತಂದ್ರು ಅಂದ್ರೆ ಅಭಿಪ್ರಾಯ ಗರುಡ ವಾಹನನಾದ ಆ ಭಗವಂತ ಅಂತ ಅರ್ಥ ವೈನತೆಯವರು ವೈನತೇಯ ಅಂದ್ರ ವೈನತೇಯ ಅಂದ್ರೆ ವಿನತೆಯ ಮಗ ಗರುಡ ವೈನತೇಯ ವರೂಥ ಅಂದ್ರೆ ಗರುಡ ವಾಹನನಾದ ಪರಮಾತ್ಮ ಅಂತ ಅರ್ಥ ಗರುಡನನ್ನೇ ವಾಹನವನ್ನಾಗಿ ಮಾಡಿಕೊಂಡವನು ನಮ್ಮ ಅಭಿಪ್ರಾಯ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಈ ಮಾತು ಹೇಳಿದ್ದುಂಟು ಪ್ರೋಕ್ತ ವರೂಥೋ ಗುಪ್ತಿರುಚ ಎಂಬ ಮಾತನ್ನು ಹೇಳಿದ್ದ ಈ ನಿಟ್ಟಿನಲ್ಲಿ ಭಗವಂತ ಗರುಡದೇವರನ್ನ ವಾಹನನನ್ನಾಗಿ ಮಾಡಿಕೊಂಡವನು ಗರುಡ ವಾಹನನಾದ ಆ ಶ್ರೀಹರಿ ತತ್ತ ಸ್ಥಾನದಲ್ಲಿ ಆಯಾ ಸ್ಥಾನಗಳಲ್ಲಿ ಆಯಾ ಪ್ರದೇಶಗಳಲ್ಲಿ ಪರಮಾತ್ಮ ತಾನಿದ್ದು ತತ್ತ ಸ್ವಭಾವಗಳಾನುಸಾರ ಆ ಎಲ್ಲ ವಸ್ತುಗಳ ಪದಾರ್ಥಗಳ ಸ್ವಭಾವಕ್ಕೆ ಸ್ವರೂಪಕ್ಕೆ ಅನುಗುಣವಾಗಿ ಹೇಳುತ್ತಾರೆ ಚರಿತ್ರೆಗಳ ಮಾಡುತ್ತಲೆ ನೆಲೆ ಅಲ್ಲಲ್ಲಿ ಭಗವಂತ ತನ್ನ ಮಹಿಮೆಯನ್ನ ಪ್ರದರ್ಶನ ಮಾಡ್ತಾ ಸನ್ನಿಹಿತನಾಗಿದ್ದಾನೆ ಆಯಾ ಪದಾರ್ಥಗಳ ಸ್ವಭಾವಕ್ಕನುಗುಣವಾಗಿ ಭಗವಂತ ವ್ಯಾಪಾರ ಮಾಡ್ತಾ ಅಲ್ಲಿ ನೆಲೆಸಿದ್ದಾನೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ವದಾನ್ಯ ಅಂದ್ರೆ ದಾನಶೀಲನಾದ ವ್ಯಕ್ತಿ ಅಂತ ಅಭಿಪ್ರಾಯ ಮೇದಿನಿ ಕೋಶದಲ್ಲಿ ಇದನ್ನೇ ಹೇಳಿದ್ದುಂಟು ವದಾನ್ಯೋ ದಾನ ಅಂತ ಹೇಳಿದ್ದಾರೆ ಅದರಿಂದ ಅಂತೂ ಪರಮಾತ್ಮ ಬಹಳ ಅದ್ಭುತವಾಗಿ ಒಂದೊಂದು ಪದಾರ್ಥದಲ್ಲಿ ಆಯಾ ಪದಾರ್ಥದ ಸ್ವಭಾವಕ್ಕನುಗುಣವಾಗಿ ಅಲ್ಲಿ ಸನ್ನಿಹಿತನಾಗಿ ಆಯಾ ಹೆಸರುಗಳಿಂದ ಕರೆಸಿಕೊಂಡು ಆ ಪದಾರ್ಥಗಳಿಂದ ಪರಮಾತ್ಮ ಕಾರ್ಯವನ್ನು ಮಾಡಿಸ್ತಾನೆ ಅನಾಯಾಸೇನ ಎಂಬ ಮಾತನ ಜಗನ್ನಾಥದಾಸರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಅರ್ಥ ಇನ್ನೊಮ್ಮೆ ಶಬ್ದಾರ್ಥ ನೋಡೋಣ ಶಾಸ್ತ್ರದಿ ಜ್ಞಾನದ ನುಯಂದ್ಯನೀಪ ಭಗವಂತ ಶಾಸ್ತ್ರದಲ್ಲಿದ್ದು ಜ್ಞಾನದಾಂತ ಕರೆಸಿಕೊಂಡು ಸಕಲ ಸಜ್ಜೀವರಿಗೆ ಒಳ್ಳೆ ಸಚ್ಛಾಸ್ತ್ರದ ಸಜ್ಞಾನವನ್ನು ನೀಡುವವನಾಗಿದ್ದಾನೆ ಅಂತ ಚಿಂತನೆ ಮಾಡಬೇಕು ಶಾಸ್ತ್ರದಲ್ಲಿದ್ದು ಜ್ಞಾನದಾ ಅಂತ ಕರೆಸಿಕೊಳ್ತಾ ಇದ್ದಾನೆ ಹೊಸ ನದಿಮಾನದನು ಮಾನದನು ಎಂದೆ ನಿಪ ಬಟ್ಟೆಯೊಳಗೆ ಭಗವಂತ ಸನ್ನಿಹಿತನಾಗಿದ್ದು ಮಾನದಾ ಅಂತ ಕರೆಸಿಕೊಳ್ತಾ ಇದ್ದಾನೆ ತಾನು ಬಟ್ಟೆಯಲ್ಲಿದ್ದು ಮಾನದನಾಗಿ ಮಾನದ ಎಂಬ ಶಬ್ದದಿಂದ ವಾಚ್ಯನಾಗಿ ಆಯಾ ಜೀವರಾಶಿಗಳ ಮಾನವನ್ನ ಭಗವಂತ ಸಂರಕ್ಷಣೆ ಮಾಡುವಂತೆ ಅನುಗ್ರಹ ಮಾಡುತ್ತಾನೆ ಅದಕ್ಕೆ ಅವನಿಗೆ ಮಾನದ ಅಂತ ಹೆಸರು ದಾನಶೀಲಸು ಬುದ್ಧಿಗೆ ಒಳ್ಳೆವಾದ ಅನ್ಯೇನೆಸುವನು ಒಳ್ಳೆ ದಾನಶೀಲವಾಗಿರತಕ್ಕಂತಹ ಸದ್ಬುದ್ಧಿಯಲ್ಲಿ ಭಗವಂತ ಸನ್ನಿಹಿತನಾಗಿ ವದಾನ್ಯಾಂತ ಕರೆಸಿಕೊಳ್ತಾ ಇದ್ದಾನೆ ಅಂದ್ರೆ ದಾನಶೀಲವಾದ ವ್ಯಕ್ತಿ ಆ ದಾನ ಕೊಡುವ ಬುದ್ಧಿಯನ್ನ ಭಗವಂತ ಪ್ರಚೋದನೆ ಮಾಡ್ತಾ ಇದ್ದಾನೆ ಇಂತಹ ವೈನತೆಯ ವರೂಥನಾದ ಅಂದ್ರೆ ಗರುಡ ವಾಹನನಾದ ಭಗವಂತ ತತ್ತ ಸ್ಥಾನದಲ್ಲಿ ಆಯಾ ಸ್ಥಾನಗಳಲ್ಲಿ ತತ್ತ ಸ್ವಭಾವಗಳಾನುಸಾರ ಆಯಾ ಪದಾರ್ಥಗಳ ಸ್ವಭಾವಕ್ಕನುಗುಣವಾಗಿ ಭಗವಂತ ಚರಿತ್ರೆಗಳ ಮಾಡುತ್ತಲೇ ತನ್ನ ಮಹಿಮೆಯನ್ನು ತೋರಿಸ್ತಾ ಭಗವಂತ ತನ್ನ ದಿವ್ಯವಾದ ಚರಿತ್ರೆಗಳು ವ್ಯಾಪಾರಗಳನ್ನು ಮಾಡುತ್ತಾ ನೆಲೆಸಿಪ್ಪಾ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿದ್ದಾನೆ ನೋಡಿ ಯಾವುದೇ ಪದಾರ್ಥವನ್ನು ನಾವು ಅನುಭವಿಸುವಾಗ ಆ ಪದಾರ್ಥದಲ್ಲಿ ಭಗವಂತ ಸನ್ನಿಹಿತನಾಗಿ ತತ್ತದ್ರೂಪ ತತ್ತತ್ನಾಮಗಳಿಂದ ವಾಚ್ಯನಾಗಿ ಪರಮಾತ್ಮ ಪದಾರ್ಥಗಳಿಂದ ನಮಗೆ ಸುಖವನ್ನು ನೀಡುತ್ತಾ ಇದ್ದಾನೆ ಅಂತ ಚಿಂತನೆ ಬಂದರೆ ನಿಜವಾದ ಅನುಸಂಧಾನ ಅದು ಆ ರೀತಿ ಎಲ್ಲದರಲ್ಲೇ ಪರಮಾತ್ಮ ಇದ್ದು ಸಕಲ ಕಾರ್ಯಗಳನ್ನು ಮಾಡಿ ಮಾಡಿಸುವ ಎಂಬ ಬುದ್ಧಿ ನಮಗೆ ನಿರಂತರ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ಜ್ಞಾನದನ್ನು ಎಂದೆ ನಿಪಶಾಸ್ತ್ರದಿ ಮಾನದನ್ನು ಎಂದೆ ನಿಪ ವಸನ್ನದಿ ದಾನಶೀಲಸು ಬುದ್ಧಿಜೊಳಗೆ ವದನ್ಯನೆನಿಸುವ ವೈನತೇಯವರೂತ ತತ್ತ ಸ್ಥಾನದಲ್ಲಿ ತತ್ತತ್ ಸ್ವಭಾವಗಳಾನುಸಾರ ಚರಿತ್ರೆಗಳ ಮಾಡುತ್ತಲೆನೆಲ್ಲ ಸಿಪ್ಪ ನೋಡಿ ಆ ನಾಮಗಳ ವಿಚಾರವನ್ನು ಜಗನ್ನಾಥದಾಸರು ತಿಳಿಸ್ತಾ ಕೊನೆಯದಾಗಿ ಇನ್ನು ಮೂರು ಶಬ್ದಗಳ ಅರ್ಥವನ್ನ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ದೇವರಿಗೆ ಇನ್ನೂ ಮೂರು ಹೆಸರುಗಳಿಂದ ಕರೆಯುತ್ತಾರೆ ಯಾವ ಹೆಸರುಗಳಿಂದ ಅಗ್ರಣಿ ಅಂತ ಕರೆಯುತ್ತಾರೆ ದೇವರಿಗೆ ಗ್ರಾಮಣಿ ಶ್ರೀಮಾನ್ ಈ ಹೆಸರುಗಳಿಂದ ಭಗವಂತನಿಗೆ ಯಾತ ಕರೆಯುತ್ತಾರೆ ಅದನ್ನು ಜಗನ್ನಾಥದಾಸರು ಇಪ್ಪತ್ನಾಲ್ಕನೇ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ಗ್ರಾಮ ಪನೊಳಗ್ರಣಿ ಎನ್ನಿಸುವನು ಗ್ರಾಮಣಿ ಎನ್ನಿಸುವನು ಜನರೊಳು ಗ್ರಾಮ ಉಪಗ್ರಾಮಗಳೊಳಗೆ ಶ್ರೀಮಾನೆನ್ನಿಸುತಿಪ್ಪ ಶ್ರೀ ಮನೋರಮ ತಾನ ಯೋಗ ಕ್ಷೇಮ ನಾಮಕನಾಗಿಸಲಹುವ ಈ ಮಹಿಮೆ ಮಿಕ್ಕಾದ ದೇವರಿ ಗುಂಟೆ ಲೋಕದೊಳು ನೋಡಿ ಹೇಳ್ತಾ ಇದ್ದಾರೆ ಗ್ರಾಮಪನೊಳು ಅಗ್ರಣೀ ಎನಿಸುವನು ಗ್ರಾಮಾಧಿಪತಿಯಾದ ವ್ಯಕ್ತಿಗಳಲ್ಲಿ ಭಗವಂತ ಸನ್ನಿಹಿತನಾಗಿ ಅಗ್ರಣಿ ಅಂತ ಕರೆಸಿಕೊಳ್ತಾ ಇದ್ದಾನೆ ಎಂಬ ಮಾತನ್ನು ಬಹಳ ಚೆನ್ನಾಗಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ನಾನು ಮಾತ್ರ ಇಡೀ ಹಳ್ಳಿಗೆ ಯಜಮಾನ ನಾನು ದೊಡ್ಡ ಶ್ರೀಮಂತ ಊರಿಗೆ ನಾನೇ ಮುಖ್ಯ ರಾಜ ಇದೆಲ್ಲ ಯಾವಾಗ ಆ ಪತಿಗಳ ಒಳಗೆ ಭಗವಂತ ಸನ್ನಿಹಿತನಾಗಿದ್ದು ಅಗ್ರಣೀ ನಾಮಕನಾಗಿ ಭಗವಂತ ಇದ್ದು ಅವರಿಗೆ ಅನುಗ್ರಹ ಮಾಡಿದಾಗ ಅವನು ಗ್ರಾಮಪತಿ ಅಂತ ಗ್ರಾಮಪನೊಳು ಅಗ್ರಣಿಯ ಮೀಸುವನು ಅದರಿಂದ ಅಲ್ಲಿ ಆ ಗ್ರಾಮಪತಿಯಲ್ಲಿ ಹಳ್ಳಿಯ ಊರಿನ ಮುಖ್ಯಸ್ಥ ಮುಖಂಡನಲ್ಲಿ ಆ ಶ್ರೀಮಂತನಲ್ಲಿ ಪರಮಾತ್ಮ ತಾನು ಸನ್ನಿಹಿತನಾಗಿ ಅಗ್ರಣಿ ಅಂತ ಕರೆಸಿಕೊಳ್ತಾ ಇದ್ದಾನೆ ಅದಕ್ಕೆ ಇವನು ಎಲ್ಲ ಕಾರ್ಯಗಳಲ್ಲಿ ಮುಂದಾಗಿದ್ದು ಗ್ರಾಮಾಧಿಪತಿಯಾದದ್ದು ಅಗ್ರಣಿ ನಾಮಕನಾದ ಭಗವಂತ ಆ ಗ್ರಾಮಾಧಿಪತಿಯಲ್ಲಿ ಇದ್ದಿದ್ದರಿಂದ ಇವನು ಗ್ರಾಮಾಧಿಪತಿಯಾದದ್ದು ಅಂತ ನಾವು ತಿಳಿಯಬೇಕು ಜನರಲ್ಲು ಗ್ರಾಮಣಿ ಎನ್ನಿಸುವನು ಎಲ್ಲ ಜನರೊಳಗೆ ಪರಮಾತ್ಮ ಸನ್ನಿಹಿತನಾಗಿದ್ದು ಗ್ರಾಮಾಧಿಪತಿ ಒಳಗಿದ್ದು ಅಗ್ರಣಿ ಅಂತಾದರೆ ಜನರೊಳಗೆ ಭಗವಂತ ಸನ್ನಿಹಿತನಾಗಿದ್ದು ಗ್ರಾಮಣಿ ಅಂತ ಕರೆಸಿಕೊಳ್ತಾ ಇದ್ದಾನೆ ಮೂರನೇದಾಗಿ ಗ್ರಾಮ ಉಪಗ್ರಾಮಗಳೊಳಗೆ ಶ್ರೀಮಾನ್ ಎನಿಸುತಿಪ್ಪ ಗ್ರಾಮ ಹಳ್ಳಿ ಉಪಹಳ್ಳಿಗಳು ಅಂತ ಸಣ್ಣ ಹಳ್ಳಿಗಳು ಇನ್ನೂ ಅದರೊಳಗಿನ ಪುಟ್ಟ ಹಳ್ಳಿಗಳು ಹಾಗೆ ಗ್ರಾಮ ಉಪಗ್ರಾಮಗಳ ಒಳಗೆ ಭಗವಂತ ತಾನಿದ್ದು ಶ್ರೀಮಾನ್ ಅಂತ ಕರೆಸಿಕೊಡ್ತಾ ಇದ್ದಾನೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ ಜಗನ್ನಾಥದಾಸರು ಅದರಿಂದ ಗ್ರಾಮ ಉಪಗ್ರಾಮಗಳ ಒಳಗೆ ಶ್ರೀಮಾ ನೆನ್ನಿಸುತಿಪ್ಪ ಇಂತಹ ಶ್ರೀ ಮನೋರಮನಾದ ಲಕ್ಷ್ಮೀದೇವಿಗೂ ಮನೋಹರನಾದ ಪರಮಾತ್ಮ ತಾನೇ ಯೋಗ ಕ್ಷೇಮ ನಾಮಕನಾಗೆ ಸಲಹುವ ಯೋಗ ಕ್ಷೇಮ ಎಂಬ ಹೆಸರಿನಿಂದಲೂ ಪರಮಾತ್ಮ ಕರೆಸಿಕೊಂಡು ಎಲ್ಲ ಭಕ್ತರನ್ನು ಸಲುಹುತ್ತಾನೆ ರಕ್ಷಣೆ ಮಾಡತಾನೆ ಪಾಲನೆ ಮಾಡುತ್ತಾನೆ ಎಂಬ ವಿಚಾರವನ್ನು ಹೇಳ್ತಾ ಇದ್ದಾನೆ ನೋಡಿ ಯೋಗ ಕ್ಷೇಮ ಯಾಕೆ ಈ ಹೆಸರುಗಳಿಂದ ದೇವರಿಗೆ ಕರೆಯುತ್ತಾರೆ ಗೊತ್ತಾ ಅಲ್ಲಿ ಹೇಳ್ತಾ ಇದ್ದಾರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಇಲ್ಲದೆ ಇದ್ದ ಹೊಸ ಪದಾರ್ಥಗಳ ಪ್ರಾಪ್ತಿ ನಮಗಾದಾಗ ಭಗವಂತ ಯೋಗ ಯೋಗಾಯೋಗದಿಂದ ಆ ಪದಾರ್ಥ ನಮಗೆ ಪ್ರಾಪ್ತವಾಯಿತು ಕ್ಷೇಮ ಅಂದ್ರೆ ಏನು ಗೊತ್ತಾ ಪ್ರಾಪ್ತಸ್ಯ ಪರಿರಕ್ಷಣಂ ಇರತಕ್ಕಂತಹ ಪದಾರ್ಥದ ರಕ್ಷಣೆ ಅದನ್ನ ಯೋಗ ಅಂದ್ರೆ ಕ್ಷೇಮ ಅಂತ ಕರೀತಾರೆ ಅಂದ್ರೆ ಅಭಿಪ್ರಾಯ ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು ನೋಡಿ ವಿಶೇಷವಾಗಿ ಅಂದ್ರೆ ಯೋಗ ಮತ್ತು ಕ್ಷೇಮ ಎಂಬ ರೂಪಗಳಿಂದ ಭಗವಂತ ಭಕ್ತರಿಗೆ ಅಭೀಷ್ಟವನ್ನು ಕೊಡ್ತಾ ಇದ್ದಾನೆ ಅಂತ ಅಭಿಪ್ರಾಯ ಅಂದ್ರೆ ಯೋಗ ಆ ನಮಗೆ ಬೇಕಾದ ಪದಾರ್ಥಗಳನ್ನು ತಂದು ಕೊಡ್ತಕ್ಕಂಥವೂ ನಾವನೇ ನಮಗೆ ಬೇಕಾದ ಪದಾರ್ಥ ಭದ್ರವಾಗಿ ಉಳಿಯುವಂತೆ ರಕ್ಷಣೆ ಮಾಡುವವನು ಭಗವಂತನೇ ಯೋಗ ಕ್ಷೇಮಂ ವಾಹಾಮ್ಯಹಂ ಎಂಬ ಮಾತನ್ನು ಕೃಷ್ಣ ಪರಮಾತ್ಮ ತಿಳಿಸಿದಂತೆ ನಾವು ಚಿಂತನೆ ಮಾಡಬೇಕು ಅಂತ ನಾವು ತಿಳಿಯಬೇಕು ವಿಷ್ಣು ಸಹಸ್ರ ನಾಮದಲ್ಲಿ ಹೇಳಿರತಕ್ಕಂತಹ ಇದೆಲ್ಲವೂ ಕೂಡ ನೋಡಿ ಇಲ್ಲದೇ ಇದ್ದ ಅಭೀಷ್ಟ ಪದಾರ್ಥಗಳನ್ನು ತಂದು ಕೊಡೋದು ಯೋಗ ಇದ್ದ ಪದಾರ್ಥದ ಒದಗಿದ ವಸ್ತುವಿನ ಭದ್ರವಾಗಿ ಕಾಪಾಡತಕ್ಕಂಥ ಅದು ಈ ರೀತಿ ಆ ಶ್ರೀ ಮನೋರಮನಾದ ಲಕ್ಷ್ಮೀದೇವಿಗೂ ಮನೋಹರನಾದ ಪರಮಾತ್ಮ ತಾನು ಯೋಗಕ್ಷೇಮ ನಾಮಕನಾಗಿ ಭಕ್ತರನ್ನು ರಕ್ಷಣೆ ಮಾಡುತ್ತಾನೆ ಈ ಮಹಿಮೆ ಇಂತಹ ದಿವ್ಯವಾದ ಅಪಾರವಾದ ಈ ಮಹಿಮೆ ಮಿಕ್ಕಾದ ದೇವರಿಗುಂಟೆ ಲೋಕದೊಳು ಈ ಜಗತ್ತಿನ ಒಳಗೆ ಇನ್ಯಾವ ದೇವತೆಗಳ ಒಳಗೆ ಇನ್ಯಾವ ದೇವರೊಳಗೆ ಈ ಮಹಿಮೆ ಉಂಟು ನಮ್ಮ ಭಗವಂತರಲ್ಲಿ ಮಾತ್ರ ಈ ಅತ್ಯದ್ಭುತವಾದ ಮಹಿಮೆ ಉಂಟು ಎಂಬ ಮಾತನ್ನ ಜಗನ್ನಾಥದಾಸರು ಅಂದ್ರೆ ತಿಳಿಸಿಕೊಡ್ತಾ ಇದ್ದ ನೋಡಿ ಹಿಂದೆ ಹೇಳಿದಂತೆ ಸರ್ವವಿಧವಾದ ರಕ್ಷಣೆಯನ್ನೂ ಕೂಡ ಮಾಡತಕ್ಕಂಥ ಮಹಿಮೆ ಇನ್ಯಾವ ದೇವತೆಗಳಿಗಿಲ್ಲ ಭಗವಂತನಿಗೆ ಮಾತ್ರ ಉಂಟು ನೋಡಿ ಬ್ರಹ್ಮರುದ್ರಾದಿಗಳ ಭಕ್ತರಾದವರು ಆ ಬ್ರಹ್ಮರುದ್ರಾದಿಗಳ ವರದಿಂದ ಗರ್ವಿತರಾದವರು ಹಿರಣ್ಯ ಕಶುಪು ರಾವಣಾದಿ ಮೊದಲಾದ ರಾಕ್ಷಸರು ಬೇಕಾದಷ್ಟು ಪ್ರಯತ್ನ ಮಾಡಿ ತಪಸ್ಸು ಮಾಡಿ ಬುದ್ಧಿವಂತಿಕೆಯಿಂದ ವರ ಪಡೆದಿದ್ದಾರೆ ಆದರೆ ಬದುಕು ಬದುಕುಳುದಿಲ್ಲ ಎಲ್ಲರೂ ಕೂಡ ಹಸರಾಗಿದ್ದಾರೆ ಆದರೆ ಭಗವಂತನ ರಕ್ಷಣೆ ಇದ್ರೆ ಪ್ರಹ್ಲಾದ ಧ್ರುವ ಗಜೇಂದ್ರ ಶಬರಿ ಎಂತಹ ಮಹನೀಯರು ರಕ್ಷಿತರಾಗಿದ್ದಾರೆ ಅದರಿಂದ ನಿಜವಾದ ರಕ್ಷಣೆ ಅದು ಸರ್ವೋತ್ತಮನಾದ ಶ್ರೀಹರಿಯಿಂದಲೇ ಆ ಚಿಂತನೆ ನಮಗೆ ಬರಬೇಕು ಅದಕ್ಕಾಗಿ ತಿಳಿಸಿಕೊಳ್ತಾ ಇದ್ದಾರೆ ನೋಡಿ ಇನ್ನೊಂದು ಬಾರಿ ಗ್ರಾಮ ಪನೊಳ ಗ್ರಾಮ ಎನಿಸುವನು ಗ್ರಾಮಾಧಿಪತಿಯಲ್ಲಿ ಭಗವಂತ ಸನ್ನಿಹಿತನಾಗಿ ಅಗ್ರಣಿ ಅಂತ ಕರೆಸಿಕೊಳ್ತಾ ಇದ್ದಾನೆ ಜನರೊಳು ಗ್ರಾಮಣೀಯನಿಸುವನು ಎಲ್ಲ ಜನರಲ್ಲಿ ಭಗವಂತ ಸನ್ನಿಹಿತನಾಗಿ ಗ್ರಾಮಣೀ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ ಮೂರನೇದಾಗಿ ಗ್ರಾಮ ಉಪಗ್ರಾಮಗಳೊಳಗೆ ಹಳ್ಳಿ ಉಪಹಳ್ಳಿಗಳ ಒಳಗೆ ಭಗವಂತ ಸನ್ನಿಹಿತನಾಗಿದ್ದು ಎಲ್ಲ ಕಡೆಗೆ ತಾನಿದ್ದು ಶ್ರೀಮಾನ್ ಅಂತ ಕರೆಸಿಕೊಳ್ತಾ ಇದ್ದಾನೆ ಇಂತಹ ಶ್ರೀಮನೋರಮ ಲಕ್ಷ್ಮೀದೇವಿಯ ಮನಸ್ಸಿಗೂ ಮನೋಹರನಾದ ಭಗವಂತ ತಾನೇ ಯೋಗ ಕ್ಷೇಮ ನಾಮಕನಾಗಿ ಯೋಗ ಮತ್ತು ಕ್ಷೇಮಪ್ರದನಾಗಿ ಅಂತ ಅರ್ಥ ಇಲ್ಲದೆ ಇದ್ದ ಅಭಿಷ್ಟ ಪದಾರ್ಥಗಳನ್ನು ತಂದುಕೊಟ್ಟು ಆ ಇದ್ದ ಪದಾರ್ಥದ ಒಳ್ಳೆ ರಕ್ಷಣೆಯನ್ನು ಮಾಡತಾ ಅದಕ್ಕಾಗಿ ಯೋಗ ಕ್ಷೇಮ ಎಂಬ ಹೆಸರಿನಿಂದ ಕರೆಸಿಕೊಂಡು ಭಗವಂತ ಸಕಲ ಸದ್ಭಕ್ತರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಅರ್ಥ ಈ ಮಹಿಮೆ ಮಿಕ್ಕಾದ ದೇವರಿಗುಂಟೆ ಗುಂಟೆ ಲೋಕದಳು ಇನ್ಯಾವ ದೇವತೆಗಳಲ್ಲಿ ಈ ಮಹಿಮೆ ಇದೆ ಹೇಳಿ ನೋಡೋಣ ಅಂತ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಅಂತಹ ದಿವ್ಯವಾದ ಅದ್ಭುತವಾದ ಭಗವಂತನ ಮಹಿಮೆಯ ಚಿಂತನೆ ನಿರಂತರ ನಮ್ಮಿಂದ ನಡೆಯಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ಗ್ರಾಮ ಹೇಳ್ತಾ ಇದ್ದಾರೆ ಗ್ರಾಮ ಪನೊಳಗ್ರಣಿ ಎನ್ನಿಸುವನು ಗ್ರಾಮಣಿ ಎನ್ನಿಸುವನು ಜನ್ನದೊಳ್ಳು ಗ್ರಾಮ ಉಪಗ್ರಾಮಗಳೊಳಗೆ ಶ್ರೀಮಾನೆನಿಸು ತಿಪ್ಪ ಶ್ರೀ ಮನೋರಮತಾನ ಯೋಗ ಕ್ಷೇಮ ನಾಮಕನಾಗಿಸದಹುವ ಈ ಮಹಿಮೆ ಮಿಕ್ಕಾದ ದೇವರಿ ಗುಂಟೆ ಲೋಕದೊಳು ಅನೇಕ ಶಬ್ದಗಳ ಅರ್ಥವನ್ನು ಹೇಳುವ ಜಗನ್ನಾಥದಾಸರು ಇಲ್ಲಿಗೆ ಶಬ್ದಾರ್ಥಗಳನ್ನು ಹೇಳೋದು ಮುಗಿಸಿ ಮುಂದೆ ಆ ಭಗವಂತನ ದಿವ್ಯವಾದ ಸ್ಮರಣೆ ಮಾಡಿದರೆ ಯಾವ ರೀತಿ ಭಗವಂತನ ರಕ್ಷಣೆ ಆ ಭಗವಂತ ಯಾತಕ್ಕಾಗಿ ಸೃಷ್ಟಿ ಮಾಡ್ತಾನೆ ಇನ್ನನೇಕ ವಿಚಾರಗಳನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಸಂಸಾರ ಸುಖ ಹೇಗಿದೆ ಸಂಸಾರ ಸುಖ ಇದು ಅಶಾಶ್ವತ ಭಗವಂತನ ರಕ್ಷಣೆ ಹೇಗೆ ಪಂಚಮಹಾಯಜ್ಞಗಳ ಮಹಿಮಾ ಇನ್ನನೇಕ ವಿಚಾರವನ್ನು ಮತ್ತೆ ಮುಂದಿನ ಪದ್ಯಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನಿರಂತರ ಹರಿಕಥಾಮೃತ ಸಾರದ ಪಾನ ನಮಗಾಗಲಿ ಅಂತ ಪ್ರಾರ್ಥನೆ ಮಾಡತಾ ಶ್ರೀಕೃಷ್ಣಾರ್ಪಣಮಸ್ತು